ಕಾಗದದ ಪಟ್ಟಿಯನ್ನು ಮಡಿಸುತ್ತಾ ಹೋದಂತೆ ಒಂದು ಬಣ್ಣ ಬಣ್ಣದ ಬಟ್ಟಲನ್ನು ನೀವು ಮಾಡಬಹುದು. ಇದಕ್ಕಾಗಿ ಎರಡು ಬಣ್ಣಗಳಿರುವ 120 ಸೆಂಟಿಮೀಟರ್ ಉದ್ದದ ಹಾಗೂ 3.5 ಸೆಂಟರ್ ಅಗಲದ ಪಟ್ಟಿ ಬೇಕಾಗುವುದು. ಕಾಟ್ಕೋನದ ಆಕಾರದಲ್ಲಿ ಒಂದು ತುದಿಯಿಂದ ಮಡಿಕೆ ಹಾಕುತ್ತಾ ಹೋಗಿ. ಒಂದೇ ದಿಕ್ಕಿನಲ್ಲಿ ಮಡಿಕೆ ಈಗಳು ಇರಲಿ. ಕೆಲವೇ ಸಮಯಗಳಲ್ಲಿ ಬಣ್ಣ ಬಣ್ಣದ ಚದುರುಗಳು ಒಂದರ ಮೇಲೆ ಒಂದು ರೀತಿಯಿಂದ ಕುಳಿತದ್ದನ್ನು ನೀವು ಕಾಣಬಹುದು. ಮೇಲಿನ ಚದುರು ಚಿಕ್ಕದಾಗುತ್ತಾ ಹೋಗುವುದು. ಇದು ಪಿರಮಿಡ್ದಂತೆ ಕಾಣುವುದು. ಈ ಕಾಗದವನ್ನು ಬಿಚ್ಚಿ ಇವೇ ಮಡಿಕೆಗಳನ್ನು ವಿರುದ್ಧ ಬದಿಯಿಂದ ಹಾಕುತ್ತಾ ಹೋಗಿ. ಇದನ್ನು ಹೀಗೆ ವಿರುದ್ಧ ಬದಿಯಿಂದ ಹಾಕುತ್ತಾ ಹೋಗಿ. ಕೈಯಲ್ಲಿ ಹಿಡಿದು ಹೆಬ್ಬಳದಿಂದ ಕೆಳಗೆ ಒತ್ತಿದರೆ ಪದರುಗಳು ಮಾಯವಾಗಿ ಒಂದು ಅಂದವಾದ ರಚನೆ ಕಾಣುವುದು. ಈಗ ಇಲ್ಲಿ ನಾವು ಹಿಂಬದಿಯಿಂದ ಮಡಿಕೆಗಳನ್ನು ಹಾಕುತ್ತಾ ಹೋಗುತ್ತಲಿದ್ದೇವೆ. ಅದೇ ಮಡಿಕೆಯನ್ನು ನೀವು ಉಪಯೋಗಿಸಿ ಈ ಮಡಿಕೆಯನ್ನು ಮಾಡಬಹುದು. ಇದಕ್ಕೆ ಬಣ್ಣ ಬಣ್ಣದ ತ್ರಿಕೋನಾಕಾರದ ಬಟ್ಟಲು ಕಾಣುವುದು. ಇದನ್ನು ವಿರುದ್ಧ ದಿಕ್ಕಿಗೆ ತಿರುಗಿಸಿ ಮತ್ತೊಮ್ಮೆ ಅದಕ್ಕೆ ಹುರಿಕೊಡಿ. ಈಗ ಇದು ಟೆಟ್ರಾಹೆಡ್ರನ್ ಆಕಾರವಾಗಿ ಕಾಣುವುದು. ಈ ರೀತಿಯಾಗಿ ನೀವು ಇಲ್ಲಿ ಒಂದು ಬಟ್ಟಲನ್ನು ಕೂಡ ಮಾಡಬಹುದು. ಹಿಂದೆ ನೋಡಿದರೆ ಇದು ಒಂದು ಟೆಟ್ರಾಹೆಡ್ರನ್ದ ಆಕಾರವಾಗಿ ಕಾಣುವುದು. ಇದನ್ನು ಇನ್ನೊಮ್ಮೆ ಬಿಚ್ಚಿ ನೋಡುವ. ಈ ರೀತಿಯಾಗಿ ನೀವು ಈ ಆಟಿಕೆಯನ್ನು ಮತ್ತೊಮ್ಮೆ ನೋಡಬಹುದು. ಈಗ ವಿರುದ್ಧ ದಿಕ್ಕಿನಲ್ಲಿ ಕೆಳಗಿನ ಮಗ್ಗಲು ಅದನ್ನು ಸುತ್ತುತ್ತ ಹೋಗಿ. ಇದು ಒಂದು ಬೇರೆ ಆಕಾರದ ರಚನೆ. ಇಲ್ಲಿಯೂ ಕೂಡ ಟೆಟ್ರಾಹೆಡ್ರನ್ ಒಳಗೆ ಹೋಗಿದೆ ಹಾಗೂ ಪಿರಮಿಡ್ದಂತೆ ಮೇಲೆ ಕಾಣುತ್ತದೆ. ಬಣ್ಣದ ಕಾಗದ ಹೇಗೆ ಕಾಣುತ್ತದೆ ಹಾಗೂ ಯಾವ ರೀತಿಯಿಂದ ಅದು ಅಂದವಾಗಿದೆ ಎಂಬುದನ್ನು ನೀವು ಇಲ್ಲಿ ಮನಗಾಣಬಹುದು.